ಗೋರಖನಾಥನ ಮುಂದೆ ಇಷ್ಟು ಹೇಳಿ ಬಾಡೋದ ಸುಮ್ಮನೆ ಸಾಕಷ್ಟು ಹೇಳ್ತಾರೆ ನಿಮ್ಗೆ. ಗೋರಖನಾಥ ಶಿಷ್ಯ ಆಗಿದ್ದ ಈ ಭಾರೋಳ ಕಥೆ ಹೇಳ್ಕೊಂಡಿದ್ದು ಅದು ಹೇಳ್ತಾ ಇದೀವಿ ಮತ್ತೇನು ಮಾಡಲಿ. ಗೋರಖನಾಥನ ಒಂದು ಹಾರು ಮನೆ ಮಕ್ಕಳು ಇದ್ದಿಲ್ಲ, ಮಕ್ಕಳು ಇದ್ದ ಟೈಮ್ನೊಳಗೆ ಹಾರು ಹಿಂಗೆ ಆ ಊರಿಗೆ ಮಸರಾತ್ ಬಂದಿದ್ದ. ಆ ಮನೆಯೊಳಗೆ ದಾನ ಧರ್ಮ ಭಾಳ ಇತ್ತು, ದಾನ ಧರ್ಮ ಭಾಳ ಇತ್ತು. ಆ ಹೆಣ್ಮಗಳು ಆ ಮನೆ ಹೆಣ್ಮಗಳು ಭಿಕ್ಷಾ ಅಂತ ಅಂದಾಗ ಆ ಹೆಣ್ಮಗಳು ಹೊರಗೆ ಬಂದು ಎರಡು ರೊಟ್ಟಿ ಇಟ್ಟು ನೀರು ಇಟ್ಟು ಪಲ್ಯ ಕೊಟ್ಟಳು. ಆ ಮಚ್ಚನ ಮಹಾರಾಜ ಉಣ್ಣೆ ಮೇಲೆ ತೃಪ್ತಿ ಅದ ಆಗಿಮೇಲೆ ತಾಯಿನ ಏನು ಬಿಡ್ತೀವಿ ಬೇಡ ಅಂತ ಕೇಳಾಗ ಯಪ್ಪ ನಂಗೆ ಏನಿಲ್ಲ, ನಾ ಬಂದಿದ್ದ ನನ್ನ ಜೀವನ ಮಕ್ಕಳು ಬೇಕು ಅದು ಬಿಟ್ಟು ಮತ್ತೆ ಏನಿಲ್ಲ ಅಂತ ಕೇಳಿ ಕೇಳಿನಾಗ ಮಚ್ಚನಾಥ ಜೋಳಿಗೆ ಕೈ ಹಾಕಿ ಇದು ಬೂದಿ ಕೊಟ್ಟಿದ್ದ. ನೋಡಮ್ಮ ಇದು ಒಂದು ಮನೆ ನೀವು ಪೂಜೆ ಮಾಡು, ನೀವು 9 ದಿವಸಗಳಿಗೆ ಮಕ್ಕಳು ಹುಡ್ತ 9 ತಿಂಗಳೊಳಗೆ ನಿಮ್ಮ ಮಕ್ಕಳು ಹುಡ್ತಾವೆ ಕುದಿ ಮಾಡಕ್ಕೆ ಹೋಗೋಣ ಅಂತ ಹೇಳಿ ಆಶೀರ್ವಾದ ಮಾಡಿದ್ದ. ಆದರೆ ಆ ಹೆಣ್ಮಗಳಿಗೆ ನಾವು ಓಡಿಸ್ತಾಕೆ ಯಾಕೆ ನನಗೆ ಇದು ನಮಗೆ ಈ ಈ ಪರ್ಸನಿಗೆ ಸಂಬಂಧ ಇಲ್ಲ ಅದು ಟೇಬಲ್ ಇರ್ತದೆ. ಮಂದಿ ಹೇಳಕ್ಕಂತ ಅಂದರು ಆ ಜಾಗದಾಗ ಏ ಹುಚ್ಚು ಮಣಿಸಿ ಬೂದಿ ಕೊಟ್ಟಿರೋ ಮಕ್ಕಳು ಇದ್ದಾವೆ ಅಂತ ಕೇಳಿದಾಗ ಆ ಬೂದಿ ಒಂದು ತಿಪ್ಪೆ ಕೂಡಿಸು. ಆ ತಿಪ್ಪೆಗೆ ಆ ಕೂಸು ಮೂಡಿತು, ಅಲ್ಲೇ ಕೂಸು ಹೊಡೆದಾಗಿತ್ತು 12 ವರ್ಷಗೆ. ಮತ್ತು ಆ 9 ವರ್ಷದೊಳಗೆ ಮತ್ತು ಆ ಅದೇ ಊರಿಗೆ ಮಚ್ಚನಾಥ ಮಹಾರಾಜ ಹೊಡ್ಕೋತ ಬಂದಿರು. ಬಂದಾಗ ಆ ಹೆಣ್ಮಕ್ಳು ಕೇಳಿದ್ರು ಕೂಸಲ್ಲಿ ನನಗೆ ಕೇಳಿದಾಗ ಕೂಸಲ್ಲಿ ಅಪ್ಪನ ಯಾನ್ ಹೇಳಿ ಯಾನ್ ಮೇಲೆ ನಂಗೆ ಹೇಳೋಕ್ಕಾಗಲ್ಲ ಏನು ಮಾಡಿ ಅಂತ ಕೇಳಿದ್ರೆ ಆ ಬೂದಿ ಬಾಯಿ ನನ್ನ ತಿಪ್ಪೆ ಬಿಟ್ಟಾಕಿದೆ. ಅಲ್ಲಿ ತಿಪ್ಪೆ ಮಚ್ಚನಾಥ ಅಲ್ಲಿಗೆ ಹೋಗಿದ್ದ ಒಣಗಿ ತಿಪ್ಪಿಗೆಲ್ಲ ಹೊಣಿಗೆ 12 ವರ್ಷಾಗಿತ್ತು. ಆ ಜಗಳಿಗೆ 12 ವರ್ಷಾಗಿದ್ಮೇಲೆ ಮಂತ್ರಶಕ್ತಿಯಿಂದ ತೆಗೆದು ಒಳಗೆ ಕೂಸಾಗಿತ್ತು ಮಚ್ಚನಾಥ ಮಚ್ಚನಾಥ ಕೊಟ್ಟಿನ ಬೂದಿ ಅಲ್ಲಿ ಒಂದು ಕೂಸಾಗಿತ್ತು. ಗೋರಖನಾಥ ಹುಟ್ಟಿದ್ದ ಗೋರಖನಾಥ ಹುಟ್ಟಿದ ಇಲ್ಲದ ಸ್ಟೋರಿನ ಈಗ ನೆನಪು ಇಟ್ಕೊಳ್ತಾಳೆ. ಗುರುವಿನ ಗುಲಾಮೆ ಪರಿಪೂರ್ಣ ಸತ್ಯ, ಗುರುವಿನ ಗುಲಾಮಿನ ಜನ್ಮ ಸಾರ್ಥಕ. ಬಟ್ ಹಿಂಗೆ ಭಾಳ ವಿದ್ಯೆ ಕಲಿಸಿದಾಗ ಮಚ್ಚನಾಥ ಗುರುನಾಥ ಭಾಳ ಮಂತ್ರ ತಂತ್ರ ಶಕ್ತಿ ಸಾಧನ ಯೋಗ ಯೋಗ ಷಟ್ಕರ್ಮ ಎಲ್ಲ ಕಲಿಸಿದ. ಪೂರ ಏನು ವಿದ್ಯೆ ಬೇಕೋ ಆ ವಿದ್ಯೆ ಕಲಿಸಿದ. ಪೂರ ಜಗದಾಗ ಏನು ಕ್ರಿಯೆ ಬೇಕೋ ಆ ಕ್ರಿಯೆ ಕಲಿಸಿದ. ಹಿಂಗೆ ಒಂದ್ಸಲ ಮಚ್ಚನಾಥ ಬಂಗಾಲಕ್ಕೆ ಹೋಗಿ ಮೀನಾವತಿ ಅಂತ ಒಂದು ರಾಜದು ಆ ರಾಜಾಗ ಮಚ್ಚನಾಥನಿಗೆ ಹೋಗಿದ ಏರ್ಯಾಕ. ಆ ಏರ್ಯಾಕ ಯಾರು ಟೋಟಲ್ದಾಗ ಯಾರನ್ನೂ ಗಣಿಸ್ಕೊಂಡಿಲ್ಲ. ಆದ್ರೆ ಆ ಮಚ್ಚನಾಥ ತಾಕತ್ತು ಹೇಳೋ ಕತೆ ಪುರಾಣ ಭಾಳ ಹೊಡೆದ. ಅಲ್ಲಿ ಆ ಏರ್ಯಾಕ ಹೋಗಿದ ಹೋಗಿನ ಬಳಿಕ ಹೋಗಿನಾಗ ಅಲ್ಲಿ ಆ ತಿಳ್ಕೊಂಡವಳು ಆ ಮೀನಾವತಿ ಇವ ಭಾಳ ಸಮರ್ಥ ಸಾಧನ ಇವನಿಗೆ, ಇವ ಈ ಈ ಲೋಕದೊಳಗೆ ಯಾರು ಬರಲಾಕ ಸಾಧ್ಯ ಇಲ್ಲ ಬೆಳಿತಾನೆ ಈ ವ್ಯಕ್ತಿ ಬಂದ್ರೆ ಇವ್ನು ನಾನು ಮಾಡಿ ಮದುವೆ ಮಾಡ್ಕೋಬೇಕು ಇವನಿಗೆ. ಟೋಟಲ್ದಾಗ ಆ ಏರ್ಯಾಗ ಮಾಡಿ ಗಳಿಸ್ಕೊಂಡ್ಬಿಡ್ತಲೇ ಹೆಣ್ಣು ಕೊಡ್ತು. ಖಾಲಿ ಎಳಿಗೊಮ್ಮೆ ತಿಂಗಳಿಗೊಮ್ಮೆ ಹಣ್ಣಂದ್ರೆ ಬುಂಕರ್ ಹೊಡೆದ್ರು, ಬುಂಕರ್ ಹಿಂದೆ ಹೆಣ್ಮಕ್ಕ ಗರ್ಭಣ ಇತ್ತಿದ್ದು ಮಕ್ಕಳು ಹಿಡಿತಿದ್ರು ಹಿಂಗೆ ಇರ್ತಿತ್ತು. ಅದು ಆ ಏರ್ಯಾ ಆಗಿತ್ತು. ಆದರೆ ಯಾವುದಕ್ಕೆ ಆ ಕಾರಣದಿಂದ ಆ ಮೀನಾವತಿ ಮಚ್ಚನಾಥಂದು ಮದಿ ಆಗಿಲ್ಲ ಬಳಿಕ ಅಂದರೆ ಹಂಗೆ ಇದ್ದು ಒಂದು ಕೂಸು ಹೇಳಿದ ಕನಿಷ್ಠ 4, 5, 6 ವರ್ಷ ಆಯಿತು. ನಾ ಮಚ್ಚನಾಥ ಗೋರಖನಾಥ ಮನ ನೆನಪು ಬಂದಿಲ್ಲ, ನಾವು ವಾಪಸ್ ಹೋಗ್ಬೇಕು. ನಾವು ವಾಪಸ್ ನಾನು ಭಾಳ ನಂದು ನವನಾಥ ಪತ್ರ ಹುಟ್ಟಿನ ವ್ಯಕ್ತಿ ಇದ್ದ ನಂದು ಭಾಳ ಜಾಲ ತಿಳಿ ನೆನಪು ಬಂದಿಲ್ಲ. ಇಲ್ಲೇ ಹೋದ ಸುಖ ಹೋಯ್ತು ಮಸ್ತ್ ಉಂಬದು ರಾಜನ ಭಾರ ಇತ್ತು. ಯಾ ಮನಸ್ಸಿಗೆ ಬಂದು ಊಟ ಮನಸ್ಸಿಗೆ ಬಂದು ರಾಜನಪ್ಪಲೆ ಕುಂತಿದ್ದ ರಾಜನ ಭಾ ಅವನಿಗೆ ಏನು ಕುದಿಲ್ಲ, ಎಲ್ಲ ಇವ್ರು ಮಾತು ಕೇಳಬೇಕು ಇಂಥ ಮನುಷ್ಯ ಹಂಗೆ ಅನ್ನೊಂದೊಳಗೆ ನೆನಪು ಹೋಗಿತ್ತು. ಗೋರಖನಾಥ ಕಡೆ ನನ್ನ ಗುರು ಹುಡುಕ್ಬೇಕಂತ ತಿಳ್ಕೊಂಡು ಗೋರಖನಾಥಗೆ ಇಬ್ಬರಿಗೆ ಕತಿ ಭಾಳ ಹೊರಟುಬಿಡ್ರಿ ಈ ಪುರಾಣದೊಳಗೆ. ಆದರೆ ಗುರುನಾಥ ಗುರು ಹುಡುಕ್ಬೇಕಂತ ತಿಳ್ಕೊಂಡು ಜಾಲಿನಾಥರದ್ದು ಮತ್ತು ಯಾಶಾಯ್ತದ ಕಡೆ ಜಾಲಿನಾಥ ಕಾನಿಮಾತಿಂದು ಗುರುನಾಥ ಝಡ ಆಯ್ತದ. ಇವಿಲ್ಲಿ ಭಾಳ ಕತಿ ಬರ್ತವ. ಕಾನಿಮ್ನಾಥಿಂದು ಗೋರಖನಾಥ ಝಡ ಆಗಿನಾಗ ಕಾನಿಮ್ನಾಥ ನಂಗೆ ಹಿಂಗೆ ನಾನೇ ಅನ್ಕೊಂಡಾಗ ಗೋರಖನಾಥ ವಿದ್ಯೆದಾಗ ಬಣ್ಣಿಲ್ಲ, ಗೋರಖನಾಥ ಹೆಚ್ಚು ಕಲಿತಿನ ವಿದ್ಯೆ ಹೆಚ್ಚಿರ್ತದೆ, ಕಾನಿಮ್ನಾಥ ಬಲ್ಲಿ ಕಮ್ಮಿ ಇರ್ತದೆ. ಆ ಟೈಮ್ನೊಳಗೆ ಕಾನಿಮ್ನಾಥ ಹೇಳ್ತಾನ ನಿನ್ನ ಗುರು ಯಾವ ಹೇಳೋದು ಕೇಳ ನನ್ನ ಗುರು ಮಚ್ಚನಾಥ ಅಂತ ಇವ ಹೇಳ್ತಾನೆ, ನಿನ್ನ ಗುರು ಯಾವ ಜಾಲಿನಾಥ ಇವ ಹೇಳ್ತಾನೆ. ಇವನ ಕತಿ ಹೇಳ್ತಾವ ನಿನ್ನ ಗುರು ಏನು ಶಾಣ್ಯನೋ ಅಲ್ಲಿ ತಿಪ್ಪೆ ಹಾನ ನಿನ್ನ ಗುರು ಅಂತ ಇವ ಕಾನಿ ಗೋರಖನಾಥ ಅಂತಾನೆ. ಅವ ಕಾನಿಮ್ನಾಥ ಅಂತಾನೆ ನಿನ್ನ ಗುರು ಹೆಂಗೆ ತೀಸ್ಕೊಂಡ್ರು ಅಲ್ಲಿ
ಹೆಂಗಸಿನ ಮನೆ ಹಾಕಿ ನಿನ್ನ ಗುರು ಅದು ಹೆಂಗಸಿನ ಅಲ್ಲಿ ಅಲ್ಲಿ ಉಳ್ದನವ ಅವನಿಗೆ ಆ ಗುರು ಅಂತ ನೀವ ಅಂದ ಪತ ಬಂದಾಗ ಗುರು ಹಾ ಸಿಕ್ತಾನ ಗುರುನ ಪತ ಅಂತಿ ಅಲ್ಲಿ ಇಬ್ಬರು ನಮಸ್ಕಾರ ನಮಸ್ಕಾರ ಮಾಡ್ಕೊಂಡು ಹೋಯ್ತವ ಇವ ಇವನ್ ಗುರಿ ತೆಗಿಲಾಕ ಹೋಯ್ತಾನ ಇವ ಇವನ್ ಗುರಿ ತರ್ಲಾಕ ಹೋಯ್ತಾನ ಅದ್ರ ಇದ್ಕಡಿ ಮಚ್ಚನಾಥ ಬರೋಕೆ ಗುರುನಾಥ ಬರ್ತಾನ ಬಂದ ತಕ್ಷಣವೇ ಭಾಳ ಬರೋ ಟೈಮ್ನ ಸೀಮಿದೊಳಗೆ ಭಾಳ ಜಗಳ ಆಯ್ತದ ಭಾಳ ಕತೆ ಆಯ್ತದ ಅದನ್ನು ಕಿರುವಿ ಗುರುನಾಥ ಒಳಗೆ ಬರ್ತಾನ ಒಳಗೆ ಬಂದು ಎಲ್ಲಿ ರಾಜನೋ ಅದೇ ಮನೆಗೆ ಬರ್ತಾನ ಮಚ್ಚನಾಥ ಯಾಗಲಿ ಯಾವ ಮನೆಗೆ ಬರ್ತಾನೆ ಅದೇ ಮನೆಗೆ ಬರ್ತಾನ ಆದ್ರೆ ಮಚ್ಚನಾಥಗೆ ಇವನಿಗೆ ತಿಳ್ಕೊಬಾರ್ದು ಅಂತ ತಿಳ್ಕೊಂಡಿವ ನಂಗೆ ನೋಡ್ದ ನನ್ನ ಗುರು ಅಂದ್ರೆ ನಂಗೆ ಬಿಟ್ಟು ಓಡ್ತಾನ ಯಾವ ಮಾಡಿ ಅಂತ ತಿಳ್ಕೊಂಡಿವ ಇವನು ಹೆಣ್ಮಕ್ಳು ರೂಪ ತೊಟ್ಟಿದ ಗುರುನಾಥ ಹೆಣ್ಮಂತ್ರ ರೂಪ ಹೆಣ್ಮಗಳ ರೂಪ ತೊಟ್ಟಿ ಭಾಳಷ್ಟು ಕೆಲಸ ಮಾಡ್ದ ಕೆಲಸ ಮಾಡಿ ಭಾಳಷ್ಟು ಮುಂದಕ್ಕೆ ಸ್ವಲ್ಪ ಥೋಡ ದಿವಸ ಆಗಿದ್ಮೇಲೆ ಗೊತ್ತಾಯ್ತು ಗೊತ್ತಾಗಿದ್ಮೇಲೆ ಇವನಿಗೆ ಇಲ್ಲೇ ಇವನಿಗೆ ಭೀ ನಾವು ಇಲ್ಲೇ ಮೋಹನಿ ಮಾಡಿ ಇಲ್ಲೇ ಒಂದು ಮದಿ ಮಾಡಿ ಇವನಿಗೆ ಇಲ್ಲಿ ಇಟ್ಕೋಬೇಕು ಬರೀ ಮಾತು ಮಾತಿ ಹೇಳ್ತಿದ್ರೆ ಹೋಗೋರ ನೀವು ಮಾತು ಮಾತಿ ಹೊಡಿತದ ಇವ ರಾಜ ಮಹಾರಾಜನ ಕಾಲ ಕುಂತಿ ಮುರ್ದ ಹೊಡ್ಲಿಕ್ಕೆ ಹಚ್ತಿದ್ರು ಇವ ಗುರುನಾಥನ ಕಲ ಇತ್ತು ಮಂತ್ರ ಹೊಡೆದಿವ ಮುರ್ದಂಗೆ ಚಲೋ ಮಚ್ಚನಾಥ ಗುರಾಕಾಯ ಚಲೋ ಮಚ್ಚನಾಥ ಗುರಾಕಾಯ ಅಂತ ಮುರ್ದಂಗ ಬೋರ್ ಹೊಡಿತೇವ ಬೋರ್ ಹೊಡೆ ಟೈಮ್ನಾಗ ಮಚ್ಚನ ತಿಳ್ಕೊಂಡು ಹಂಗ ನಾವು ಯಾವನ ಬಂದನು ಗುರಕ ಬಂದನು ಅವನು ಒಯ್ಲಕ್ಕ ಸುಖ ಸಂಸಾರ ಮಾಡಿದ್ರೆ ಒಯ್ಲಕ್ಕ ಬಂದ ನೀವು ನಾವು ನನ್ನ ಜೀವ ತಿನ್ನಂತ ಅವನಿಗೆ ಜೀವ ಹೆಂಡತಿ ಕೇಳ್ದ ಅವ ಯಾವ ಮುರ್ದ ನೋಡಿದ್ರು ಚೆಕ್ ಮಾಡವ ಯಾರು ಹೆಣ್ಮಗಳು ಚಲೋ ಮಚ್ಚನಾಥ ಗುರಾಕಾಯ ಚಲೋ ಮಚ್ಚನಾಥ ಗುರಾಕಾಯ ಅಂತ ಮುರ್ದ ಹೊಡೆದನವ ಯಾರು ಚೆಕ್ ಮಾಡ ಕೇಳಾಗ ಚೆಕ್ ಮಾಡ್ದೆ ಚೆಕ್ ಮಾಡ ಆಕೆ ಹೆಣ್ಮಗಳಿಲ್ಲ ಆಕೆ ಗಣಸ್ಮಳು ಹೇಳ ಭಾಳ ಆಕಿಗೆ ಭೀ ಭಾಳ ಅಲ್ಲೇ ಇಟ್ಕೊ ಬಂದು ಭಾಳ ಪಿನೇನ್ ಮಾಡ್ದಬ್ಲಕ್ಕ ಆಗಿಲ್ಲ ಏನು ಮಾಡ್ದು ಅದೇ ಟೈಮ್ನೊಳಗೆ ಒಂದು ಕೂಸಿತ್ತು ಇದು ಉದಾಹರಣೆ ನಿಮ್ಗೆ ಯಾಕೆ ಹೇಳ್ಬೇಕಂತ ಕೇಳಿದ್ರೆ ಗುರುನಾಥ ಅಂತ ಕೆಟ್ಟ ಕೆಲಸ ಮಾಡಿದ ಬಳಿಕಂದ್ರೆ ಗುರುನಾಥ ನನ್ನ ಗುರು ಹಿಂಗೆ ಮಾಡೋದನ್ನ ಗುರು ಶಿಷ್ಯ ಅಂದಿಲ್ಲ ಅದು ಮೇನ್ ಪಾಯಿಂಟ್ ರಾತ್ರಿ ಮಲ್ಕೊಂಡ್ರೆ ಹತ್ರ ಅವ್ರದ್ದು ಅಲ್ಲೇ ಅರ್ಬಿ ಹೋಗ್ತಿದ್ದ ಗುರು ಗೋರಖನಾಥ್ ಬಟ್ ನನ್ನ ಗುರು ಹಿಂಗನ ಯಾರಿಗೆ ಹೇಳಿಲ್ಲ ಅಲ್ಲಪ್ಪ ಬಾಯಿನಿಂದ ಶಬ್ದಕ್ಕೆ ಬಂದಿಲ್ಲ ಅವ್ರಿಗೆ ನನ್ನ ಗುರು ಹಿಂಗನ ನನ್ನ ಗುರುನ ಬಟ್ ನನ್ನ ಗುರುವನ ನನ್ನ ಗುರು ಒಯ್ದ್ರೆ ಮಾತಿದ್ರಿಲ್ಲ ಇಂಥ ಭಾವ ಇತ್ತು ಆ ಮೀನವತಿ ಕೂಸು ಹುಟ್ಟಿನಾಗ ಆ ಮೀನವತಿಗೊಂದು ಕೂಸು ಅಂತಿದ್ದನ್ನು ಕೇಳಿದ್ರೆ ಮೀನ ತಂದು ಗಣಸ್ಕೊಂಡ್ಬಿಟ್ಟಿದ್ದ ಸಣ್ಣದಿತ್ತದು ಅಲ್ಲಿ ಮೈದಾಗ ಕುಡ್ದು ಇಲ್ಲಿ ಮೈದಾಗ ಕುಡ್ದು ಕುಡ್ತಿತ್ತದು ಆ ಗುರುನಾಥ ಸೇವೆ ಮಾಡಕ್ಕಿದ್ದ ಗುರುನಾಥ ಅಂದ್ರು ಇನ್ನು ಒಯ್ದು ಮೈದೊಳ್ಕೊಂಬ ಮೈದಾಗ ಕುಂತದ್ದು ಮೈ ತೊಳ್ಕೊಂಬ ಮೈ ತೊಳ್ಕೊಂಬ ಅಂದ ಆ ಗುರುನಾಥ ಒಯ್ದು ಚಲೋ ತೊಳ್ಕೊ ನೀರು ತೊಳ್ಕೊಂಬ ಅಂತ ಕೇಳಿದ್ರೆ ತೊಳ್ಕೊಂಬ ಅಂದ್ರೆ ಅದಕ್ಕೆ ಏನು ಮಾಡ್ದ ಒಯ್ದ ಕಾಲಿಗೆ ಹಿಡಿದು ಮೀನಾತಕ್ಕೆ ಬಂಡಿ ಬಡೀ ಬಡ್ದ ಶುರು ಮಾಡ್ದ ಊಟ ತಲೆ ಹೊಡೆದೋಯ್ತು ಕೂಸ್ ಹದೋಯ್ತು ಎಲ್ಲೂ ಹೋಯ್ತು ಎಲ್ಲ ಹೋಯ್ತು ಮ್ಯಾಗಿ ತೊಗೊಳ್ ತೆಗೆದು ಸಾಫ್ ಮಾಡಿ ಒಳಗೆ ಒಂದು ಹುಡುಕಿ ಒಣಕಿದ ಗುರುನಾಥ ಒಣಕಿದ ಒಣಕಿ ಮನೆಗೆ ಬಂದ ಒಳ್ಳಾಕ ಹೇ ಗುರುನಾಥ ಮೀನಾತಿಲ್ಲೇನು ಏನಿಲ್ಲ ಒಣಗತ್ತ ಒಣಗಲಿಲ್ಲ ಹೇ ಮೀನಾ ಗುರುನಾಥ ಮೀನಾತಿಲ್ಲೇನು ಏನಿಲ್ಲ ಒಣಲಾಕ ಹಾಕಿದೆ ಒಣಗತ್ತ ನಾವು ಹಾಕಿ ಅಂದಳು ಒಣಲಾಗ ಒಣಗಲಾಕ ಏನು ಹಾಕಿದ್ದೇವೆ ಅಂದಳು ನೀವೇ ಅದಕ್ಕೆ ತೊಳ್ಕೊಂಬರೋದು ತೊಳೆದು ಒಣಕಿದವ್ರಿ ಎಲ್ಲಿ ಒಣಕಿದ್ದೇವೆ ನೋಡ್ರಿ ಏನೋ ಎಲ್ಲೋ ಪಿಲು ಖಂಡ ಪಂಡ ಚೆಕ್ ಹೋಗ್ಯದ ತಗೊಳ್ತೇ ತಗೊಳ್ ಒಣಗಿ ಅಂತ ಹುಡುಕಿ ಅವು ಅದನ್ನ ಬಂದ್ರೆ ಇದಕ್ಕು ನಿನ್ನ ದೀಪ ಅವ್ರು ನನ್ನ ಮಗ ಜೀವ ತಿಂದೇವು ಎನ್ನೇ ಬಂದಿದ್ದಿ ಸೆನ್ನೆಸಿ ಅಂತವನ ಹಂಗ ಅಂತವ ನಿಂಗೆ ಏನು ಗೊತ್ತದ ಸೆನ್ನೆಸಿ ಬಾಡ್ಕೋ ಪಿಡ್ಕೋ ಬಕ್ಕು ಅಂದಳು ಐ ಬೈಬಾಡ ನನ್ನ ಗುರು ನೀ ಇಟ್ಕೊಂಡಿದ್ದಿ ನನ್ನ ಗುರು ನೀ ಬಿಡು ನಿನ್ನ ಗುರು ನಾ ಖುಷಿ ನಾ ಕೊಡ್ತೆ ಬೈಲಕ್ಕ ಹೋಗಿ ಬೈದಿನ ನೀ ಬೈದಿ ಇಕ್ಕಲೆ ಅಂತ ಹೇಳ್ದವ ನಿನ್ನ ಬೈದಿ ಇಕ್ಕಲೆ ನನಗ ನನ್ನ ಗುರು ಪಲ್ಲೆ ಪಟ್ಯಾಕು ನನಗೆ ಪಟ್ಯಾಕ್ತಿ ಹಾಕಿ ಅದು ಪಲ್ಲೆ ನಾ ಖುಷಿ ಮಾಡ್ಯಾಕ ಯಾಕೆ ಕೊಡ್ತೆ ಆಣೆ ಮಾಡ ಆಣೆ ಮಾಡ ರಾಜ ಎದುರಾಗಿ ರಾಜನ ಯಾಕೆ ಇಲ್ಲೇ ರಾಜಾಗ ಯಾರಂತ ನಾನು ಆಣೆ ತಗೊಂಡು ಆಸ್ ಮಂದಿ ಆಣೆ ತಗೊಂಡು ಇವ ಮಂತ್ರ ಹೊಡೆದಿ ಆ ಕೂಸಿಗೆ ಮಂತ್ರ ಹೊಡೆದ ಮೀನಾತ್ ರೆಡಿ ಅದ ಅಲ್ಲಿ ಆಗ ತಕ್ಷಣ ಕಡೆ ವಚನ ಕೊಟ್ಟಿದ್ದಿತ್ತು ಮಾತು ನನ್ನ ಗುರುನ ಕಳ್ಸ್ಕೊಡು ಇಕ್ಕೇನು ಮಾಡಿದ್ರು ಅದ್ಭುತ ಕರ್ಬೋದು ದೀಪಾವಳಿ ಎತ್ತಿನ ಮೊದಲು ಭಾಳ ಸುಖದಿದ್ದೇವು ಹಾಗಿದ್ದೆ ಹಿಂಗಿದ್ದೇವು ಭಾಳ ಅನ್ಕೋತ ರೆಡಿ ಮಾಡಿದ್ರು ರೆಡಿ ಮಾಡಿ ಟೈಮ್ನೊಳಗೆ ಆ ಕೂಸಲತ್ತು ಕೂಸೋದು ಮಚ್ಚನಾಥ ಭಾಳ ಮಾಯ ಮಾಡ್ತಿದ್ರು ತಾಯಿ ಬಿಟ್ಟಿರೋದಿಲ್ಲ ಯಾ ಅದು ಮತ್ತೆ ಆ ಏರಿಯಾಗೆ ಗಣಿಸ್ಬೇಕು ಯಾರು ಬಿಡ್ತಿಲ್ಲ ಅದರಿಂದ ಎಲ್ಲ ಹೆಣ್ಮಕ್ಳು ಇರೋದೊಂದು ಕದಿದಿತ್ತು ಅವಕ್ಕೆ ಅಂದಳು ಇಲ್ಲಿ ನೀವು ಹೋದಿ ಅಂದ್ರೆ ಅದು ಈ ಕೂಸು ಸತ್ತದು ಈ ಕೂಸಿಗೆ ಅತ್ತೇವಿ ಅಂತ ಮೀನಾಥ ಗೋರಖನಾಥ ಮಚ್ಚನಾಥ ಈ ಮೂಗರು ಹಾಗೆ ಹೋಗೋ ಟೈಮ್ನಾಗ ಎಲ್ಲ ಹಸೋದು ಯಾರ್ದಾದ್ರು ಅಂದ್ರೆ 1 ಕಿಲೋ ಬಂಗಾರ ತೊಗೊಂಡು ಒಳಗೆ 1 ಕಿಲೋ ಬಂಗಾರ ಆ ಜೋಳಿಗೆ ಹಾಕಿದಳು ಹೋಗೋ ಟೈಮ್ನಾಗ ಹೋಗೋ ಟೈಮ್ನ ಹಿಂಗೆ ಹೋಗೋ ಟೈಮ್ನೊಳಗೆ
ಮಚ್ಚದ ಖುನಾಯ್ತು ಭಂಗರ ಹಾಕಿದ ಹೆಂಡತಿ ಭಂಗರ ಹಾಕ್ಯಂತ ಈಗ ಖುನಾಯ್ತು. ಆದ್ರ ಮಚ್ಚದ ಅಂಜಿಕೆಲತ್ತು ಎಲ್ಲರ ಹರಿಯಾಣದಾಗ ಘಟಾಯಲ್ಲಿ ಬರ್ತಿತ್ತು. ಕ್ಯಾರೇ ಮಚ್ಚನ ಕ್ಯಾರೇ ಗೋರಕ ದರ ಹಾಕ್ಯಾರೆ ಅಂತಿದ್ದ. ಕ್ಯಾರೇ ಮಚ್ಚ ಗೋರಕನಾಥ್ ದರ ಹಾಕ್ಯಾರೆ ಅಂತಿದ್ದ. ಗೋರಕನಾಥ ಅನ್ನ ಗುರು ಇಂಥ ತೀರ್ಸ್ಬೇಕನ ಇಂಥ ಶಕ್ತಿವಂತನ ದರ ಹೇಳ್ತಾನಿವ. ಇವ್ರು ಉಮ್ಮರ್ ಕಸ್ತಮೈತೆ ಒಯ್ ಒಯ್ಯುವ ಸಂಚಾರ ಮಾಡಿ ಸಂಚಾರ ಮಾಡಿ ಡರ ಮತ್ತಿದ್ದು ಖುನಾಗಿ ಬಿಡ್ದು ಇವ ಡರ ಅಂತನ. ದರ ಯಾಕಂತಾರ ಅಂತ ಕೇಳುವ ಸ್ವಲ್ಪ ತಲೆಯಾಗಿ ಬಂತು. ಒಜ್ಜಿ ಜೋಳಿಗೆ ನೋಡ್ದ ಜೋಳಿಗೆ ಒಜ್ಜಿ ಅದ ದರ ಕಿದೆ ಕಾಣಿಸ್ತದ ನೋಡ್ದ ಅವಳು ಬಂಗಾರ ಒಂದು ಕಿಲೋ ಬಂಗಾರ ಒಂದು ಕಿಲೋ ಬಂಗಾರ ಒಳಗದ. ಇವ್ ನಾವು ಇದೇ ಜಡ ಅಂತ ಏನು ಮಾಡ್ದ ಆ ಬಂಗಾರ ಮಾಡಿ ಬಿಟ್ಟಾಕದ. ಅದಕ್ಕೆ ಒಜ್ಜಿ ಒಂದು ಕಲ್ಮೆ ಒಳಗಿದ ಕಲ್ ಒಳಗಿದ ಕಲ್ ಒಳಗಿಕ್ಕಿ ನಡೆದ ನಡೆದ ಹೋದು ದರ ಗುರಕಾಸ ಆಗಿ ದರ ಹಾಕ್ಯಾರೆ. ಇವಾಗ ನಮ್ಮ ಗುರ ತಂದ ಗುರ ತಂದಲ್ಲಿ ದರ್ ದರ್ ಗಯ ನರ್ಮೆ ಅಂದವ. ದರ್ ಹೋಯ್ತು ಹಾಗೆ ಮುಗೀತು ದರೇನ ಹಂಚಿಕಿಲ್ಲ ಅಂದವ. ಹಂಚಿಕೆ ಹಾಕಿಲ್ಲ ಹೋಗ್ತಾವ ನೀ ಏನು ಖುನಿಲ್ಲ ಅಂದ ಖುನ ನಂಗೆ ಭಾಳ ಅಂತಾವ ಅಂದ. ಏನು ಖುನ ಅದು ಏನು ಒಳಗೆ ಬಂದು ಹಬ್ಬಗೇನಿತ್ತು ಬಿಟಗಿದ ಅಂತ ಹೇಳ್ದ. ಅವಾಗಲು ಬಂದ ಹುಚ್ಚು ಮನುಷ್ಯ ಬಂಗಾರ ಇತ್ತು ಅದಕ್ಕೆ ಬಿಟಗಿದ್ದು ಹಿಂಗೆ ಹುಚ್ಚು ಮನುಷ್ಯ ಅಂತಂದವ. ಅಳು ಅಳು ಕಾಲ್ತಿ ಕಾಳಂತ ಮಜ್ಮಂತ ಹಿಂಗೆ ಅಳು ಹಂಗಳು ಸುಳ ಅಳ ಸುಳ ಟೈಮ್ನಾಗ ಗುರುಗಳ ಬಂದ. ಗುರುಗಳು ಬರ್ರಿ ನೀವು ಅಳಬೇಡ್ರಿ ನಿಮ್ಗೆ ಏನು ಬಂಗಾರ ಬೇಕು. ಏ ಬಂಗಾರ ಬೇಕು ಅವನು ಹೆಂಡತಿ ಕೊಟ್ಟಿದ್ದ ಎಲ್ಲರ ಮಠ ಕಟ್ಟರಿ ಎಲ್ಲ ಕಟ್ಟರಿ ನಿಮ್ಮ ಮೀನಾದ ಸಂಡನ ಮದಿ ಮಾಡ್ರಿ ನೀವು ಏನ ಮಾಡ್ರಿ ಬಂಗಾರ ಇದ್ರೆ ನಮ್ಗೆ ಏನೋ ಸಂಪತ್ತಿ ಏನೋ ಆಯ್ತದ ಸಂಪತ್ತಿ ಇಲ್ಲ ಅಂದ್ರೆ ನನ್ನ ಜೀವನದಾಗ ಏನು ಮಾಡಿಸ್ತೀವಿ ಅಂತ ಟೈಮ್ನೊಳಗೆ ಗೋರಕನಾಥ್ ಒಂದು ದೊಡ್ಡ ಬಂಡಿ ನೋಡ್ದ ಬಂಡಿ ಮೇಲೆ ನಿಂತು ಏಕಿ ಮಾಡ್ದ ಪೂರಾ ಬಂಡಿ ಬಂಡಿ ಪೂರ ಬಂಗಾರ ಆಗಿತ್ತು. ಗೋರಕನಂದ ತಪ್ಪ ಏನು ಬಂಗಾರ ತಪ್ಪ ತಪ್ಪ ಬಂದು ಗುರುನಂದ ಅನ್ನ ಟೈಮ್ನಾಗ ಆಗ ಮಜ್ಲಂತಂದ ವಾ ನನ್ನ ಮಗ ಇಲ್ಲಿ ಶಿಶು ಮಗನ ಇದೆಯಂದು ಮೇಲ್ಮೇ ಭಾಳ ನೋಡಿಸ್ತಾರೆ. ಯಾಕೆ ಮಾಡಿದಾಗ ಮಚ್ಚನಂದ ಈ ತಂದೆ ಅಂತ ಕೇಳಿದ್ರೆ ಶಿಷ್ಯ ಅಂತ ಪರೀಕ್ಷೆ ಮಾಡಿದ ಭಗವಾನ್ ಸ್ವರೂಪ ಇತ್ತ ನಾರಾಯಣ ಸ್ವರೂಪ ಇತ್ತ ಕವಿನಾರಾಯಣ ಅವತಾರ ಇತ್ತು ಮಚ್ಚನಾಥಂದು. ಎಷ್ಟು ನೋಡತ್ತ ಪಂತ್ರವೆಲ್ಲ ಕವಿನಾರಾಯಣ ಅವತಾರವ ಬಟ್ ಗುರುನಾಥ ಪರೀಕ್ಷೆ ಮಾಡಿಸಲೇಕದು ಆಟ ಹುಚ್ಚುಪಾಠ ಮಾಡಬೇಕಾಗಿತ್ತು. ನನ್ನ ನನ್ನ ಹೆಸರು ಇತ್ತು ಬಟ್ಟ ಅಂತ ತಿಳ್ಕೊಂಡು ಮ್ಯಾಗ ಆಶ್ರಮ ಮಾಡಿ ಗುರುವಿನ ಅಂತಗಳನ್ನು ಗಮನಿಸಿದ. ಯಾಕೆ ಅಂತ ಕೇಳಿದ್ರೆ ಗುರುನಾಥ ಶಿಷ್ಯ ಗುರು ಶಿಷ್ಯ ಸಂಬಂಧ ಹಿಂಗದಂತ ಕೇಳಿದ್ರೆ ಗುರುವಿನ ಕರುಳೆ ಗೆದಬೇಕಾದ್ರೆ ಗುರುವಿನ ಕರುಣೆ ತಗೋಬೇಕಾದ್ರೆ ಗುರುವಿನ ದೃಷ್ಟಿ ದೃಷ್ಟಿ ಶುದ್ಧ ಆಗಬೇಕಾದ್ರೆ ಹುಚ್ಚಾಗಿ ನೀಚಾಗಿ ಕಂಗಲಾಗಿ ಗುರುವಿನ ಸೇವೆ ಮಾಡಿದ್ ಬಿಡ್ಬಾರ್ದು ನಂಗೆ ಎಂಥ ಬಲಿಷ್ಠ ಅದ್ರವಿ. ಆದರೆ ಒಂದು ಹೆಂಗಸಿನ ಮನೆಯಾಗಿ ಅವ ವಾಸ ಮಾಡಿದ ಮತ್ತು ಗುರುನಾಥ ಬಳಿಕ ಅಂದರೆ ಹೆಂಗಸಿನ ಮನೆ ಹಾಳ ಅಂತ ನನ್ನ ಗುರು ಅನಂತವಿ ಅಂದ ಅಂದಿಲ್ಲ. ನನ್ನ ಗುರು ಇಂಥ ತಪ್ಪು ಕೆಲಸ ಮಾಡ್ತಾ ಅಂದಿಲ್ಲ ಅದ ನನ್ನ ಗುರು ಹನ ಅವ ನನ್ನ ಗುರು ಅನ ನನ್ನ ಗುರು ಅನ ಗುರು ಹನ ತಿಳ್ಕೊಂಡು ಜೀವನದೊಳಗವ. ಇವತ್ತು ಅವ ಮಾಡಿದ ಪುಣ್ಯ ಇವತ್ತು ಅವತ್ತು ಆ ಪರೀಕ್ಷೆ ತಪ್ಪಿಲ್ಲ ಅಂದ್ರೆ ಇವತ್ತು ಆ ಸೋಂಚ ಗುರುನಾಥ ಇದ್ದಿಲ್ಲಂದ್ರೆ ಇವತ್ತು ಲೋಕದಾಗ ಭವಿಷ್ಯಕ್ಕೆ ಮಾತು ಗುರುನಾಥನ ಹೆಸರು ಹಿಂಗೆ ಹೋಗೋದಾಗ ಸಿಗ್ಲಾಕ ಸಾಧ್ಯ ಇದ್ದಿಲ್ಲ. ಗುರುನಾಥನ ಕರಪ್ಪ ಹ್ಯಾಂಗೆ ಸಿಕ್ಕಿತು ಗೊತ್ತಿಲ್ಲ. ಅದರ ಬರ ನಮ್ಮ ಅನುಭವ ಯಾವಾಗಲೂ ಅನುಭವ ಮಾಡಿದ ಅನುಭವ